ನಮಸ್ಕಾರ ಹೇಳಿ. ನನಗೆ ತಂದೆ ಇಲ್ಲ, ನಾನೊಂದು ಈಗ ನಮ್ಮ ಚಿಕ್ಕಪ್ಪನೆಲ್ಲ ಆಗಿದ್ರು, ಅವ್ರು ಬಂದು ನೋಡ್ಕೊತ ಇದ್ರು. ಬಟ್ ಅವ್ರಿಗೆ ಒಂದು 2 ವಾರದಿಂದೆ ತುಂಬ ಜ್ವರ ಬಂತು. ಜ್ವರ ಬಂದಾಗ ಅವರು ಏನಾಯಿತು ಅಂತ ಹೇಳಿದ್ರೆ ತೀರ್ಕೊಂಡ್ರು. ತೀರ್ಕೊಂಡು ಆದಮೇಲೆ ಏನು ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ, ಅವರೇ ನಮ್ಮನ್ನ ನೋಡ್ಕೊತ ಇದ್ರು. ನೋಡ್ಕೊತ ಇದ್ದವರೇ ತೀರೋದ್ರು. ನಮ್ಮ ಮನೇಲಿ ಗಂಡಸ್ ಯಾರೂ ಇಲ್ಲ, ಯಾಕಂದ್ರೆ ನನಗೆ ತಂದೆ ಇಲ್ಲ. ನನ್ನ ಜೀವನದಲ್ಲಿ ಏನೇನೋ ಹಾಗೆ ಈಗಷ್ಟಕ್ಕೆ ನನಗೆಲ್ಲ ಅಮ್ಮನೇ ಆಗಿರೋದು. ಬಟ್ ಅಮ್ಮನಿಗೂ ಪಾಸಿಟಿವ್ ಬಂದಿದೆ, 1 ರೂಪಾಯಿ ಇಲ್ಲ. ಆದರೆ ಏನಂತ ಆಗಿದೆ ಅಂದರೆ, ನಮ್ಮ ಹತ್ರ BPL ಕಾರ್ಡ್ ಇದೆ, ಎಲ್ಲ ಕಾರ್ಡು ಇದ್ದರೂ ಸಹ ಇಲ್ಲಿ ನಮ್ಗೆ ಯಾರು ಸಹ ಹೆಲ್ಪ್ ಮಾಡ್ತಿಲ್ಲ. ಬಟ್ ಓನರ್ ತುಂಬ ಒಳ್ಳೆಯವರು, ಅವರು ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಫ್ರೆಂಡ್ ಆಗಿರೋ ಜ್ಞಾನೇಂದ್ರ ಸರ್ ಮತ್ತು ಚಂದ್ರಕಾಂತ್ ಚೂಡಮಣಿ ಸರ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಡ್ಮಿಟ್ ಆಗಬೇಕು ಅಂತ ಹೇಳಿ ನಿನ್ನೆಯಿಂದ ನನಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು, ಹಾಗೆ ಸ್ವಲ್ಪ ಸುಸ್ತು ಗಿಲ್ಟಿನೆಸ್ ಇದೆ ನನಗೆ. ಅದಕ್ಕೆ ಅಡ್ಮಿಟ್ ಆಗೋಣ ಅಂತ ರಾತ್ರಿ 9 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಅದು ನೋಡಿದ್ರೆ ಒಬ್ಬರು ನೋಡಿದ್ರೆ ಆಫೀಸಲ್ಲಿ BBMP ಆಫೀಸಲ್ಲಿ BU ನಂಬರ್ ಕೊಡಲ್ಲ, ಆಮೇಲೆ ಕೊಡ್ತಾರೆ. ಬಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋರು ಸರಿ ಇದ್ದಾರೆ, ಆದರೆ ರಿಪೋರ್ಟ್ ಏನೂ ಸರಿಯಾಗಿ ಹೇಳಲ್ಲ. ಇನ್ನೊಂದು ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಂಟ್ ಮಾಡಿ ಬನ್ನಿ ಅಂತಂದರೆ ಆ್ಯಂಬುಲೆನ್ಸಲ್ಲಿ ಇಷ್ಟನ್ನು ಕೇಳ್ತಾರೆ. ಸರಿ ಅಡ್ಮಿಂಟ್ ಹಾಕ್ತೀರಾ, ಅಡ್ಮಿಂಟ್ ಹಾಕ್ತೀರಾ, ಸರಿ ಹೇಗೆ ಹಾಕ್ತೀರಾ, ಎಲ್ಲ ಆಸ್ಪತ್ರೆ ಇದೆ. ನಾನೇ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ 1 ರೂಪಾಯಿ ಇಲ್ಲ, ಇರೋದ್ರಲ್ಲಿ ಮೇಂಟೈನ್ ಮಾಡ್ಕೋಬೇಕು ನಾವು. ಅದರಿಂದಾಗಿ ನಮ್ಗೆ ಯಾರ್ಯಾರೂ ತಿಕ್ಕಿಲ್ಲ, ಸ್ವಲ್ಪ GK VK ಖಾಲಿ ಇದೆ, ಅಲ್ಲಿ ಅಡ್ಮಿಟ್ ಮಾಡಿ ದಯವಿಟ್ಟು ಅಂತ ಕೇಳಿದ್ರೆ, ಅಲ್ಲಿನ ಡಾಕ್ಟ್ರ್ ನಂಬರ್ ಕೊಡಿ, ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಮಾಡೋಣ ಅಂತ ಹೇಳ್ತಾರೆ. ಡಾಕ್ಟ್ರ್ ನಂಬರ್ ಎಲ್ಲಿ ಹೋಗೋಣ ನಾವು, ನಮಗೇನೂ ಗೊತ್ತಿಲ್ಲ, ಇಲ್ಲಿ ಹೊರಗಡೆ ಹೋಗೂ ಇಲ್ಲ, ಏನೂ ಇಲ್ಲ. ಹಿಂಗಿದ್ದಾಗ ನಂಬರ್ ಕೊಡಿ, ನಂಬರ್ ಕೊಡಿ ಅಂತ ಹೇಳ್ತಾರೆ. ನನ್ನ ತಾಯಿ ಶುಗರ್ ಪೇಷಂಟು, BP ಇದೆ ಆಕೆಗೆ, ಆಗಲೇ ನಾನು ಒಬ್ಬಳೇ ಮಗಳು, ನನ್ನ ಲೈಫಲ್ಲಿ ಏನೇನೋ ಆಗಿದೆ ಅಂತ ಕೊರ್ಕೊಂಡು ಹತ್ಕೊಂಡು ಕುಂತಿದ್ದಾರೆ. ನಾವು ಬದುಕ್ತೀವ ಇಲ್ವಾ, ನಡಿ ರೈಲ್ವೆ ಕಂಬಿಗೆ ತಲೆ ಕೊಟ್ಬಿಡೋಣ, ಇದೆಲ್ಲ ಆಗಲ್ಲ ಇಲ್ಲಿ ಅನ್ನೋ ಥರ ಆಗಿದ್ದಾರೆ ನಮ್ಮ ತಾಯಿ. ಈ ಥರ ಎಲ್ಲ ಹಾಗೆ ನಾನು ಹೇಳ್ತಾನೆ ಇದ್ದೀನಿ ಅವ್ರಗಳಿಗೆ, ಸರ್ ನಮ್ಗೆ ಏನೇನೂ ಗೊತ್ತಾಗಲ್ಲ, ದಯವಿಟ್ಟು BBMP ಆಫೀಸು ಅಷ್ಟು ಗೊತ್ತಾಗಲ್ಲ, ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ. ಸ್ವಲ್ಪ ನಾನು ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ, ನನಗೆ ಫಸ್ಟ್ ಆಫ್ ಆಲ್ ಮೊದಲೇ ಗಿಲ್ಟಿನೆಸ್ ಇದೆ, ಹಿಂಗಲ್ಲಿ ಒಂದೊಂಚೂರು ಕಣ್ಣು ಬ್ಲಾಂಕ್ ಆಗುತ್ತೆ, ನಂಬರ್ ಎಲ್ಲಿಂದ ಹುಡುಕ್ಲಿ, ಈ ಟೆನ್ಷನ್ಗೆ ನನಗೆ ಇನ್ನು ಹೈಪರ್ ಆಗ್ತಾ ಇದೆ. ನಮ್ಮಮ್ಮ ಫುಲ್ ಅವ್ರಿಗೆ ಕಿವಿ ಬೇರೆ ಕೇಳಿಸಲ್ಲ, ಹಿಂಗಿದ್ದಾಗ ಏನಂತ ಮಾಡಲಿ ನಾನು, ಹಿಂಗೆ ಮಾಡಿ ಮಾಡಿ ಈ ಥರ ಆಗ್ತಾನೇ ಇದೆ, ಏನಂತ ಮಾಡಿದ್ರೂ ಗೊತ್ತಾಗ್ತಿಲ್ಲ. ನನ್ನ ತಾಯಿ ಫುಲ್ ಯೋಚಿಸ್ಕೊಂಡು ಹತ್ಕೊಂಡು ಕುಂತಿದ್ದಾರೆ. ನಮ್ಮಮ್ಮನೇ ನನಗೆಲ್ಲ, ಅವ್ರನ್ನು ಉಳಿಸ್ಕೊಳ್ದೇ ಇದ್ರೆ ನನಗೆ ಕಷ್ಟ ಆಗುತ್ತೆ, ಮತ್ತು ಮನೇಲಿ ಒಂದು ಗಂಡು ಇಲ್ಲ. ಬಟ್ ಇವ್ರುಗಳೊಂದು ಹೆಲ್ಪ್ ಮಾಡಿದೆ, ಈ ಥರ ಮಾಡಿ ಮಾಡಿ ಇಡ್ತಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಕಳ್ಸೋಕ್ಕೂ ಡಾಕ್ಟ್ರ್ ನೇಮ್ ಹೇಳಿ, ಯಾವ ಹಾಸ್ಪಿಟ್ಲ್ ಹೇಳ್ತೀರಾ, ಅಲ್ಲಿ ಕಾಲಿದೆ